ಈ ಮುಖಕ್ಕೆ ಇಂಥ ಹುಡುಗಿನ ಅಂತ ಹೇಳ್ಬಿಟ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡ್ತಾರೆ. ಬಣ್ಣ ಹೇಗೆ ಇರಲಿ, ಭಾರತದ ಚಿತ್ರರಂಗವನ್ನ ಪಳ 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 ಅಂತ ಹೊಳೆಯುವಂತೆ ಮಾಡ್ತಾ, ಮನುಷ್ಯನನ್ನ ಬಣ್ಣದಲ್ಲಾಗಲಿ, ಆಸ್ತಿ ಅಂತಸ್ತಲ್ಲಾಗಲಿ, ದೇಹದ ಆಕಾರದಲ್ಲಾಗಲಿ ಅಳೆಯಕ್ಕೋಗ್ಬಿಡಿ. ಪ್ರತಿಯೊಬ್ಬ ಮನುಷ್ಯನೊಳಗಡೆ ಒಂದು ಫೈರ್ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಒಂದು ಫೈರ್ ಇರುತ್ತೆ. ಒಂದು ಅವಕಾಶ ಸಿಕ್ಕಿದ್ರೆ ಫಿನಿಕ್ಸ್ ಥರ ಎದ್ದು ಬರುತ್ತೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. 2014 ಕೃಷ್ಣಪ್ರಿಯ ಅಂತ ಒಂದು ಬೆಳ್ಳಗಿರ ಸುಂದರವಾದ ಹುಡುಗಿನ ಈ ಅರುಣ್ ಕುಮಾರ್ ಅಲಿಯಾಸ್ ಅಟ್ಲಿ ಕುಮಾರ್ ಅನ್ನೋ ಹುಡುಗ ಮದುವೆ ಆಗ್ತಾನೆ. ಮದುವೆ ಆಗಬೇಕಾದ್ರೆ ಭಾಳ ದೊಡ್ಡ ಲೇವಡಿ ನಡೆಯುತ್ತೆ, ಭಾಳ ದೊಡ್ಡ ಕಾಮಿಡಿ. ಯಾಕಂದರೆ ಅಟ್ಲಿ ನೋಡೋಕೆ ಫುಲ್ ಕರ್ರಗಿದ್ದ, ಕರ್ರಗಂದರೆ ಕರಿ 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 ಕರ್ರಗಿದ್ದ ಅಟ್ಲಿ ಕುಮಾರು. ಅವನು ನೋಡಿ, ಅಯ್ಯೋ, ಎಲ್ಲರಿಗೂ ಏನಂತೆಂಥ ಯೋಗ ಬರ್ತದಲ್ಲ ನೋಡಿ, ಈ ಮುಖಕ್ಕೆ ಇಂಥ ಹುಡುಗಿನ ಅಂತ ಹೇಳ್ಬಿಟ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡ್ದವನು ಬಿಡಿ, ವಿಕೃತ ಮನಸ್ಸು, ಕರಿ ಇಡ್ಲಿ ಅನ್ನೋ ಮನಸ್ಥಿತಿಗಳೇ. ಕುಮಾರಸ್ವಾಮಿಯನ್ನು ನೋಡಿ ಕರಿ ಇಡ್ಲಿ ಅಂತ ಟ್ರೋಲ್ ಮಾಡ್ತಾರಲ್ಲ, ಈ ಮನಸ್ಥಿತಿಗಳೇ ವರ್ಣಭೇದ ನೀತಿ ಅಂತ ಏನಿದೆ ಆ ಆಧಾರದಲ್ಲಿ ಬದುಕುವಂತಹ ಈ ಲೇವಡಿ ಮನಸ್ಥಿತಿಗಳು, ಇದು ಮನುಷ್ಯತ್ವನೇ ಇಲ್ಲದ ಮನಸ್ಥಿತಿಗಳು. ಆದರೆ ಆತನನ್ನು ಲೇವಡಿ ಮಾಡಿದವ್ರು ಇವತ್ತಿಗೂ ಲೇವಡಿ ಮಾಡ್ಕೊಂಡೇ ಕೂತರು. ಆದರೆ ಈ ಅರುಣ್ ಕುಮಾರ್ ಲಸ್ ಅಟ್ಲಿ ಕುಮಾರ್ ದಕ್ಷಿಣ ಭಾರತದ ಶ್ರೇಷ್ಠ ನಿರ್ದೇಶಕ ಅಂತ ಅನಿಸ್ಕೊಳ್ಳೋದಲ್ಲದೆ ಈಗ ಉತ್ತರ ಭಾರತದಲ್ಲೂ ಒಬ್ಬ ಶ್ರೇಷ್ಠ ನಿರ್ದೇಶಕ ಅಂತ ಅನಿಸ್ಕೊಂಡು ಈಗ ಒಟ್ಟಾರೆ ಭಾರತದ ಅದ್ಭುತ ಚಿತ್ರ ನಿರ್ದೇಶಕರಲ್ಲಿ ತಾನೂ ಒಬ್ಬ ಅನ್ನೋದನ್ನು ನಿರೂಪಿಸಿದ್ದಾರೆ. ಅದು ಕಾರಣ ಆಗಿದ್ದು ಜವಾನ್ ಚಿತ್ರ. ಜವಾನ್ ಸಿನಿಮಾ ನಿಮಗೆ ಗೊತ್ತಿರ್ಬೋದು, ಭಾರತದ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಗಳಿಕೆಯಲ್ಲಿ ಉಡೀಸ್ ಮಾಡಿದ ಚಿತ್ರ ಜವಾನ್. ಅದರ ನಿರ್ದೇಶಕ ಮತ್ತು ಕತೆಗಾರ ಎರಡೂ ಕೂಡ ಅಟ್ಲಿ ಕುಮಾರ್ ಅಂದರೆ ಅರುಣ್. ಯಾವ ಬಣ್ಣವನ್ನು ಲೇವಡಿ ಮಾಡಿದ್ರಲ್ಲ ಆ ಹುಡುಗ, ನಿಮ್ಮದು ವಿಜಯದ ಮರ್ಸಲ್ಲಿರ್ಬೋದು, ಬಿಗಿಲಿರ್ಬೋದು, ಆಮೇಲೆ 2013 ರಿಲೀಸ್ ಆದ ರಾಜಾರಾಣಿ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದ್ದಾರೆ. ಅಟ್ಲಿ ಶಂಕರ್ ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ದಕ್ಷಿಣ ಭಾರತದ ಶ್ರೇಷ್ಠ ನಿರ್ದೇಶಕ, ಅವರ ಅಂಡರ್ನಲ್ಲಿ ಪಳಗಿದ ಒಬ್ಬ ಅದ್ಭುತ ನಿರ್ದೇಶಕ. ಯಾವ ಬಣ್ಣವನ್ನು ತೇಜೋವಧೆ ಮಾಡಿದ್ರು, ಯಾವ ಬಣ್ಣವನ್ನು ಲೇವಡಿ ಮಾಡಿದ್ರು ನೋಡಿ, ಮನುಷ್ಯನ ಆಕಾರವನ್ನು, ಮನುಷ್ಯನ ಬಣ್ಣವನ್ನು, ಮನುಷ್ಯನ ಜಾತಿಯನ್ನು, ಮನುಷ್ಯನ ಹಾವಭಾವವನ್ನು, ಮನುಷ್ಯನ ಸ್ವರೂಪವನ್ನು, ಮನುಷ್ಯನ ಆಸ್ತಿ ಅಂತಸ್ತನ್ನು ಲೇವಡಿ ಮಾಡೋ ಮನಸ್ಸುಗಳಿಗೆ ಇದೊಂದು ದೊಡ್ಡ ಉದಾಹರಣೆ. ಇದೇ ರೀತಿಯ ಸಂಕಟವನ್ನು ಅನುಭವಿಸಿದ್ದು ಬಾಕ್ಸರ್ ಮೊಹಮ್ಮದ್ ಅಲಿ. ಆತ ಕರಿಯ ಅನ್ನೋ ಕಾರಣಕ್ಕೆ, ಅದು ಅಮೇರಿಕಾದಲ್ಲಿ ಬಿಡಿ, ಅದು ವರ್ಣಭೇದ ನೀತಿ ಇತ್ತು US ಅಲ್ಲಿ. ಆ ವರ್ಣಭೇದಿ ನೀತಿಯ ನೋವನ್ನು ಅನುಭವಿಸುತ್ತಿದ್ದ ಮೊಹಮ್ಮದ್ ಅಲಿ ವಿಶ್ವಶ್ರೇಷ್ಠ ಬಾಕ್ಸರ್ ಆಗಿ ಹೊರಹೊಮ್ಮದ, ಕಡೆಗೆ ವರ್ಣಭೇದ ನೀತಿಯ ವಿರುದ್ಧನೇ ಹೋರಾಟ ಮಾಡಿದ. ಅಟ್ಲಿ ಬಣ್ಣ ಹೇಗೆ ಇರಲಿ, ಭಾರತದ ಚಿತ್ರರಂಗವನ್ನು ಪಳ 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 ಅಂತ ಹೊಳೆಯುವಂತೆ ಮಾಡ್ದ. ಅರ್ಥ ಆಯ್ತಾ ನಿಮಗೆ? ಮನುಷ್ಯನನ್ನು ಬಣ್ಣದಲ್ಲಾಗಲಿ, ಆಸ್ತಿ ಅಂತಸ್ತಲ್ಲಾಗಲಿ, ದೇಹದ ಆಕಾರದಲ್ಲಾಗಲಿ ಅಳೆಯಕ್ಕೋಗ್ಬಿಡಿ. ಪ್ರತಿಯೊಬ್ಬ ಮನುಷ್ಯನೊಳಗಡೆ ಒಂದು ಫೈರ್ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಒಂದು ಫೈರ್ ಇರುತ್ತೆ. ಒಂದು ಅವಕಾಶ ಸಿಕ್ಕಿದ್ರೆ ಫಿನಿಕ್ಸ್ ಥರ ಎದ್ದು ಬರುತ್ತಾನೆ. ಅರ್ಥ ಆಯ್ತಲ್ಲ ನಿಮಗೆ? ಮನುಷ್ಯನ ಸೃಷ್ಟಿನೇ ಹಾಗೆ, ಒಂದು ಕೆಪಾಸಿಟಿ ಇರುತ್ತೆ ಪ್ರತಿಯೊಬ್ಬನಲ್ಲೂ, ನಿಮ್ಮ ಕಣ್ಣಿಗೆ ಕಾಣಿಸುವ ಪ್ರತಿ ವ್ಯಕ್ತಿಯಲ್ಲೂ ಕೂಡ ಒಂದು ಕೆಪಾಸಿಟಿ ಇರುತ್ತೆ. ಅವನೆಲ್ಲೋ ಒಂದು ಕಡೆ ಅವಕಾಶ ವಂಚಿತನಾಗ್ತಾನೋ, ಅಥವಾ ಹುಡುಕಿಕೊಂಡು ಹೋಗದ ಸಮಸ್ಯೆಯಲ್ಲಿರ್ತಾನೋ, ಅಥವಾ ಸೋಂಬೇರಿಯಾಗಿರ್ತಾನೋ, ಬಟ್ ಏನೋ ಒಂದಾಗಿರುತ್ತಾನೆ. ಚಾನ್ಸ್ ಸಿಕ್ಕಿದ್ರೆ ಚಿಂದೆ ಉಡಾಯಿಸ್ತಾನೆ. ಹಾಗಾಗಿ ನಾವು ಮನುಷ್ಯರಾಗಿ ಯೋಚನೆ ಮಾಡೋಣ, ಈ ತಮಾಷೆ ಮಾಡೋದು ಲೇವಡಿ ಮಾಡೋದನ್ನ ನಿಲ್ಲಿಸೋಣ. ನಮಸ್ಕಾರ.